नमस्कार देवरु केरळद विलिंगडन ऐलैंडल्लिदीनि ई ऐलैंड इंडियाद लार्जेस्ट ऐलैंड हेंगे लार्जेस्ट ऐलैंड लार्जेस्ट आर्टिफिशियल ऐलैंड मैन मेड ऐलैंड इदु ईग नावु निंतिदीवल्ल ई ऐलैंड इदु ब्रिटिश कालदल्लि कन्स्ट्रक्ट आगिरुवंत ई ऐलैंड इदु दुबैयल्लि पाम जुमेरा ऐलैंड इद्यल्ल इत्तीचेगे आगिरुवंतद्दु आदरे आगिन कालक्के इंडियादल्लि आर्टिफिशियल ऐलैंड इत्तु पक्कदल्ले अरेबियन सी इदे समुद्रद दड अदु इल्लि दिनद 24 गंटेनू शिप्गळु बर्ता इरुत्ते लोडिंग अनलोडिंग आग्ता इरुत्ते कोच्चि हार्बर सह इल्ले इरोदु इदक्के इवरु बेज्जान गोडन्गळु कट्टिद्दारे नोडि ಮತ್ತೆ ಬ್ರಿಟಿಷರು ಈ ವಿಲ್ಲಿಂಗ್ಡನ್ ಐಲ್ಯಾಂಡ್ ನ ನಿರ್ಮಾಣ ಮಾಡಾದ್ಮೇಲೆ ಇಲ್ಲಿರುವಂತ ಜನಗಳಿಗೆ ಮುಂದೆ ಫ್ಯೂಚರ್ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರದು ಅಂತ ಫೆರಿ ಪಾಯಿಂಟ್ ನಿರ್ಮಾಣ ಮಾಡಿದ್ರು, ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಿದ್ರು. ಫೆರಿ ಪಾಯಿಂಟ್ ಏನೋ ಚೆನ್ನಾಗಿ ಓಡ್ತಾ ಇದೆ, ಆದ್ರೆ ರೈಲ್ವೆ ಸ್ಟೇಷನ್ ನ ಅವಸ್ಥೆ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದು 20 ವರ್ಷಗಳಿಂದ ಈ ಸ್ಟೇಷನ್ ರೈಲನ್ನೇ ನೋಡಿಲ್ಲ. ಇದು 4-5 ವರ್ಷದಿಂದ ಒಂದು 2 ಸಲ ಮಾತ್ರ ರೈಲ್ನ ಓಡಿಸಿದ್ರು. ಅವತ್ತಿಂದ ತಿರುಗಾ ಕಂಟಿನ್ಯೂಸ್ ಆಗಿ ಈ ಸರ್ವಿಸ್ ಕೊಡ್ತೀವಿ ಈ ಸ್ಟೇಷನ್ಗೆ ಅಂತ ಅಂದಿದ್ರು. ಆದರೆ ಅದು 2 ಸಲ ಓಡಾಡಿತ್ತಷ್ಟೇ, ಅದಾದ್ಮೇಲೆ ಈ ಸ್ಟೇಷನ್ ಅಂತೂ ರೈಲೇ ನೋಡಿಲ್ಲ. ಇದೆಲ್ಲ ಕೋಸ್ಟಲ್ ಆಫೀಸರ್ಸ್ ಮನೆ ಇವೆಲ್ಲ. ಬೇರೆ ದೇಶದಿಂದ ಇಲ್ಲಿ ಕ್ರೂಡ್ ಆಯಿಲ್ ಬಂದಾಗ ಅದನ್ನ ಇಲ್ಲಿ ಪ್ರೊಸೆಸ್ ಮಾಡಿ ಪೆಟ್ರೋಲ್, ಡೀಸೆಲ್, ಗ್ರೇಸ್ ಅಂತ ಬೇರೆ ಬೇರೆ ಟೈಪ್ಸ್ ಮಾಡಿ ಅದನ್ನ ಇಂಡಿಯಾಗೆಲ್ಲ ಹಂಚ್ತಾರೆ. ಪೆಟ್ರೋಲ್ ಟ್ಯಾಂಕ್ಗಳು ನೋಡಿ ಇಲ್ಲಿದೆ. ನಾನು ನಿಮ್ಗೆ ತೋರಿಸಿದ್ನಲ್ಲ ರೈಲ್ವೆ ಸ್ಟೇಷನ್ನು, ಆ ರೈಲ್ವೆ ಸ್ಟೇಷನ್ ರೈಲ್ ಇಲ್ಲಿಂದನೇ ಹಾದೋಗ್ತಾ ಇದ್ದಿದ್ದು ಮುಂಚೆ, ಈಗ ಆಗಲ್ಲ ಬಿಡಿ. ಈ ರೋಡ್ ನೋಡಿ, ಇದೆಲ್ಲ ಟಾರ್ ಹಾಕಿಲ್ಲ. ಈ ರೋಡ್ಗೆ ಫುಟ್ಪಾತ್ಗೆ ಹಾಕ್ತಾರಲ್ಲ ಬ್ಲಾಕ್ಸ್, ಅದನ್ನ ಹಾಕಿ ಮಾಡಿದ್ದಾರೆ. ಇದು ಸಮುದ್ರದ ದಡದ ಮಣ್ಣಲ್ವಾ, ಈ ಮಣ್ಣಲ್ಲಿ ಅಷ್ಟು ಸ್ಟ್ರೆಂತ್ ಇರಲ್ಲ, ಗಟ್ಟಿ ಇರಲ್ಲ, ಅದು ಅದಕ್ಕೇನೆ ಈ ರೋಡ್ಗೆ ಟಾರ್ ಹಾಕಿಲ್ಲ. ಟೂರಿಸ್ಟ್ ಐ ಆಮ್ ಫ್ರಮ್ ಕರ್ನಾಟಕ. ಮೇರಾ ಮೇರಾ ವಿಡಿಯೋ ಹೇ ಬಸ್ ನೋಡ್ಗುರು. ಟ್ರಾವೆಲ್ ಮಾಡ್ಬೋದು, ಆದರೆ ಟ್ರಾವೆಲ್ ಬ್ಲಾಗ್ ಮಾಡುವಾಗ ಈ ಥರ ತುಂಬ ಆಗುತ್ತೆ. ತುಂಬ ಅನುಭವಿಸಿದ್ದೀನಿ ಈ ಥರ, ಆದರೆ ಎಲ್ಲೂ ಹೇಳ್ಕೊಂಡಿಲ್ಲ ಅಷ್ಟೇ. ಈ ಟೈಮ್ಗೆ ಕರೆಕ್ಟಾಗಿ ಕ್ಯಾಮ್ರಾ ಆನ್ ಆಗಿತ್ತು ನೋಡಿ. ಮತ್ತು ನೋಡಿ ರೈಲ್ವೆ ಸ್ಟೇಷನ್ನ ರೈಲ್ಗಳು ನೋಡಿ, ಅಬೌಂಡೆಂಟ್ ರೈಲ್ಗಳಿವೆಲ್ಲ. ನಿಂತು ನಿಂತು ಅದೆಷ್ಟು ವರ್ಷ ಆಗೋಯ್ತು. ಇಲ್ಲಿ ವಾಸ್ಕೋಡಿಗಾಮ ಯುರೋಪಿಂದ ಇಂಡಿಯಾಗೆ ಸೀ ರೂಟ್ನ ಕಂಡಿಡಿದಾಗ ಅವನು ಕೇರಳದ ಕಲ್ಕಟ್ಟದಲ್ಲಿ ಬಂದು ಹೆಜ್ಜೆ ಇಟ್ಟ. ಆ ಕೇರಳದ ಕಲ್ಕಟ್ಟದ ಒಂದು ಶಾಪಲ್ಲಿ ಯಾರೋ ಒಬ್ಬರು 1980 ಶಾರ್ಜಾ ಅಂತ ಒಂದು ಜ್ಯೂಸ್ನ ಸರ್ವ್ ಮಾಡ್ತಾ ಇದ್ರು. ಆ ಶಾರ್ಜಾ ಅಲ್ಲಿಂದ ಇಲ್ಲಿವರೆಗೂ ಇಡೀ ಕೇರಳದಲ್ಲಿ ಫೇಮಸ್ ಆಗಿಬಿಟ್ಟಿದೆ ಆ ಶಾರ್ಜಾ ಡ್ರಿಂಕು. ನಿಮಗೀಗ ಆ ಶಾರ್ಜಾ ಡ್ರಿಂಕ್ನ ಕುಡಿಸ್ತೀನಿ. ಹಿಸ್ಟೋರಿಕಲ್ ಆಗಿ ಫೇಮಸ್ ಆಗಿರುವಂಥ ಶಾರ್ಜಾ ಡ್ರಿಂಕ್ನ ಹೆಂಗೆ ಮಾಡ್ತಾರೆ ನೋಡೋಣ, ಬನ್ನಿ. ನನಗೂ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಷ್ಟೊಂದು ಸಕ್ಕರೆ ಹಾಕ್ಬಿಟ್ರು, ಇದಕ್ಕೆ 3 ಏಲಕ್ಕಿ ಬಾಳೆಹಣ್ಣು ಹಾಕಿದ್ರು. ಫ್ರೋಜನ್ ಮಿಲ್ಕ್ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ. ಓಹೋ, ಫ್ರೋಜನ್ ಮಿಲ್ಕ್. ಆ್ಯಕ್ಚುಲಿ ಈ ಡ್ರಿಂಕ್ಗೇನು ಮೇಲೆ ಐಸ್ ಕ್ರೀಮ್ ಹಾಕಲ್ಲ, ಆದರೆ ಕೇರಳದಲ್ಲಿ ಈ ಟೈಮಲ್ಲಿ ಜಾಸ್ತಿ ಬಿಸಿಲಲ್ವಾ, ಅದಕ್ಕೆ ಅವ್ರಿಗವ್ರೆ ಆ್ಯಡ್ ಮಾಡ್ಕೊಂಬಿಡ್ತಾರೆ ಒಂದೊಂದೇ ಒಂದೊಂದೇ. ಐಸ್ ಕ್ರೀಮ್ಗೆ ಬೂಸ್ಟಾಗಿ ಕುಡ್ದಂಗಿದೆ, ಚೆನ್ನಾಗಿದೆ. ನಾನಿರೋಂಥ ಪೋರ್ಟ್ ಕೊಚ್ಚಿಯಿಂದ ವೈಪಿನ್ ಗೋವಾಕ್ಕೆ 1 ಅವರ್ ಬೇಕು ಬ್ರಿಡ್ಜಿಂದ ಹಂಗೆ ಬಳಸ್ಕೊಂಬಂದರೆ. ಆದರೆ ಈ ಫೇರಿ ಇರೋದ್ರಿಂದ ನೋಡಿ, ಅಲ್ಲಿದೆ ನೋಡಿ, ಈ ಫೇರಿ ಇರೋದ್ರಿಂದ ಕರೆಕ್ಟಾಗಿ 10 ನಿಮಿಷ ತಗೊಳುತ್ತಷ್ಟೇ ಈ ಪಾಯಿಂಟಿಂದ ಆ ಪಾಯಿಂಟ್ಗೆ ಹೋಗೋಕ್ಕೆ. ಫೇರಿ ಮೂವ್ ಆಗ್ತಾ ಇದೆ ನೋಡಿ, ಎಲ್ಲ ಜನಗಳು ಹತ್ಕೊಂಡ್ರು ಒಳಗಡೆ. ದಾನಕ್ಕೆ ಮೂವ್ ಆಗೋಕೆ ಸ್ಟಾರ್ಟ್ ಆಯ್ತು ಈಗ.
ಮತ್ತು ಈ ಥರ ಫೇರಿಗಳು ಪ್ರತಿ ಹತ್ತತ್ತು ನಿಮಿಷಕ್ಕೆ ಒಂದೊಂದು ಫೇರಿ ಇರುತ್ತೆ, ಕಾರ್ಗಳನ್ನ ಬೈಕ್ಗಳನ್ನ ಮತ್ತು ಜನಗಳನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಕಾರ್ಗೆ 20 ರೂಪಾಯಿ, ಬೈಕ್ಗೆ 10 ರೂಪಾಯಿ, ಜನಗಳಿಗೆಲ್ಲ 4 ರೂಪಾಯಿ. ಜನ ಎಲ್ಲ ಮೇಲೆ ಕೂತಿದ್ದಾರೆ ನೋಡಿ ಅಲ್ಲಿ, ಅದು ಕ್ಯಾಪ್ಟನ್ ರೂಮ್ ಅಲ್ಲಿರೋದು. ಎಕ್ಸಾಕ್ಟ್ 10 ನಿಮಿಷಕ್ಕೆ ಒಂದೊಂದು ಫೇರಿ ಹೋಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಮತ್ತು ಪ್ರತಿ ಸಲನೂ ಫೇರಿ ಫುಲ್ ಆಗಿರುತ್ತೆ, ಖಾಲಿ ಫೇರಿ ಅಂತೂ ಹೋಗಿದ್ದು ಇತಿಹಾಸನೇ ಇಲ್ಲ ಇಲ್ಲಿ. 1 ಅವರಲ್ಲಿ ಹೋಗಿ ಡೆಸ್ಟಿನೇಷನ್ಗೆ 10 ನಿಮಿಷದಲ್ಲಿ ಹೋದರೆ ಎಷ್ಟು ಖುಷಿ ಆಗುತ್ತೆ ನಿಮಗೆ ಗೊತ್ತಲ್ಲ. ಓ, ಅಷ್ಟೇ ಖುಷಿ ಈಗ ನನಗೆ ಆಗ್ತಾ ಇದೆ ನೋಡಿ. ಇಲ್ಲಿ ನೋಡ್ತಿದ್ರೆ ನೋಡಿ, ಇದು ಇದು ಶಿಪ್ ಲಾಂಚರ್. ಇದು ಆ ಶಿಪ್ನ ಟೈಟಾಗಿ ಎಳ್ದಿಡ್ಕೊಳುತ್ತೆ, ಇದು ದಾರ ಸುತ್ತಿ 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 ಟೈಟಾಗಿ ಎಳ್ದಿಡ್ಕೊಳುತ್ತೆ. ಇದು ಈ ದಾರ ಹಾಗೆ ಎಲ್ಲಿ ಕನೆಕ್ಟ್ ಆಗಿದೆ ನೋಡಿ, ಹಾಗೆ ಹೋಗಿ 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 ಸೀದಾ ಬೋಟ್ ಕನೆಕ್ಟ್ ಆಗಿದೆ. ಬೋಟು ಎಂಥ ದೊಡ್ಡದೇ ಆಗಲಿ ಚಿಕ್ಕದೇ ಆಗಲಿ, ಈ ಟ್ರ್ಯಾಕ್ ಮೇಲೆ ಇಲ್ಲಿಂದ ತೊಗೊಂಬರ್ತಾರೆ, ಹಂಗೆ ಹಂಗಿಂದ ಹಂಗೆ ಲಾಂಚ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರೋದು ಇದು ಚಿಕ್ಕ ಬೋಟು, ಇದಕ್ಕಿಂತ 4ರಷ್ಟು ದೊಡ್ಡ ಬೋಟು ಅಲ್ಲಿದೆ ನೋಡಿ. ಫಿಶಿಂಗ್ ಬೋಟ್ ಇದು, ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಸದ್ಯ ಇದೀಗ ಗ್ಯಾರೇಜಲ್ಲಿದೆ, ಗ್ಯಾರೇಜಲ್ಲಿ ರಿನೋವೇಟ್ ಮಾಡ್ತಾ ಇದ್ದಾರೆ ಇದನ್ನು ನೋಡಿ. ಪೇಂಟ್ ಮಾಡ್ತಾ ಇದ್ದಾರೆ ಅಂಕಲ್ಲು. ಗುರು ಸಿಗಾಕೊಂಡೆ, ಕಮ್ ಆನ್ ಕಮ್ ಆನ್. ಯಾವ್ಯಾವ ಜಾಗದಲ್ಲಿ ಏನಿರುತ್ತೆ ಅಂತ ಗೊತ್ತೇ ಆಗಲ್ಲ. ಇದರ ಗ್ಯಾರೇಜ್ ಇಲ್ಲಿದೆ. ಆ ಬಾಡಿಲಿ ಏನಾದರೂ ಡ್ಯಾಮೇಜಸ್ ಆಗಿದ್ರೆ ಈ ಮೆಟಲ್ ಪ್ಲೇಟ್ಸ್ಗಳನ್ನ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ವೆಲ್ಡ್ ಮಾಡ್ತಾರೆ. ಮೆಟಲ್ ಪ್ಲೇಟ್ಗಳ ಕಟ್ಟಿಂಗ್ ಮಿಷಿನ್ ಇದು ನೋಡಿ. ಇದು ಬೋಟ್ನ ಮೂತಿ, ಎಷ್ಟು ಉದ್ದ ಇದೆ ನೋಡಿ ಮೂತಿ. ಬೋಟ್ ಬಾಡಿ ಅಂತೂ ಸಿಕ್ಕಾಪಟ್ಟೆ ಸಖತ್ ಬಿಲ್ಡ್ ಕ್ವಾಲಿಟಿ. ಇದು ಇದೆಲ್ಲ ಥಿಕ್ ಐರನ್ ಹೆಂಗಿದೆ ನೋಡಿ. ಇದಂತೂ ಒಂಚೂರು ಅಲ್ಲಾಡಿದ್ರೆ ಸೀದಾ ಶಿಪ್ ಅಲ್ಲಿ ಹೋಗಿದ್ದಿರುತ್ತೆ. ಈ ಥರ ಬೆಡ್ ಹಾಕ್ಬಿಡ್ತಾರೆ, ಈ ಬೆಡ್ ಮೇಲೆ ಉರಿಸಿ ಅದಾದಮೇಲೆ ಈ ಚೈನಿಂದ ಎಳ್ಕೊತಾರೆ. ಮೋಟ್ರ್ ಚೈನ್ ಇದೆ ನೋಡಿ, ಅದು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಏನೇನಿದೆ ನಿಮಗೆ ತೋರಿಸ್ತೀನಿ. ರೆಡಿ ಮಾಡಬೇಕಾದ್ರೆ ಇದರೊಳಗಡೆ ಹೋಗೋ ಮಜಾನೇ ಬೇರೆ. ಇಡೀ ದೊಡ್ಡ ಶಿಪ್ನ ಸ್ಟೇರಿಂಗ್ ಕೆಳಗಡೆ ಇಟ್ಬಿಟ್ಟಿದ್ದಾರೆ. ಈ ಸ್ಟೇರಿಂಗ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದು. ಓಹೋ, ಭಾರನೂ ಇದೆ ಹಿಂಗೆ. ಇದನ್ನು ತಗೊಂಡೋಗಿ ಇಲ್ಲಿ ಫಿಟ್ ಮಾಡ್ತಾರೆ. ಇಂಜಿನ್ ಇದೆ, ಇಂಜಿನ್ ರೂಮ್ ತೋರಿಸ್ತೀನಿ ನಿಮಗೆ. ಇಂಜಿನ್ ಒಳಗಡೆ ಏನೇನು ಇದೆ ಅಂತ ಬೋಟ್ ಇಂಜಿನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಕನ್ನಡ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು. ಬೋಟ್ನ ಇಂಜಿನ್ ನೋಡಿ ಹೆಂಗಿದೆ, ಪವರ್ಫುಲ್ ಇಂಜಿನ್. ಇದಂತೂ ಡೀಸೆಲ್ ಹಾಕ್ತಾರಂತೆ ಇದಕ್ಕೆ. ಯಾವ್ದಾದ್ರು ಕಾಡ್ದಾರಿಲಿ ಹೋಗೋವಾಗ ಫ್ಯೂಲ್ ಟ್ಯಾಂಕ್ ಫುಲ್ಲು ತುಂಬ್ಕೊಂಡು ಹೋಗ್ತೀರಾ ಅಲ್ವಾ, ಆದರೆ ಸಮುದ್ರಕ್ಕೆ ಇಳಿಯೋ ಶಿಪ್ಪು ಎಲ್ಲಾದರೂ ನಿಂತೋದ್ರೆ ಫ್ಯೂಲ್ ಖಾಲಿಯಾಗಿ ಏನು ಮಾಡ್ತಾರೆ. ಅದಕ್ಕೆ ನೋಡಿ ಈ ಕ್ಯಾನ್ಗಳು ತುಂಬ ಡೀಸೆಲ್ ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ. ಎಷ್ಟು ದೊಡ್ಡ ಇಂಜಿನ್ ನೋಡಿ ಇದಂತೂ. ಓಹೋ, ಸಖತ್ತಾಗಿದೆ. ಮತ್ತು ಆ ಕಡೆ ನೋಡಿ, ಇಂಜಿನಿಂದ ಇಲ್ಲೊಂದು ಪೈಪ್ ಹೋಗಿದೆ ನೋಡಿ. ಇದು ಪ್ರೊಫೈಲರ್ಗೆ, ಆ ಫ್ಯಾನ್ ತಿರುಗ್ತಾ ಇರುತ್ತಲ್ಲ ಅದಕ್ಕೆ ಕನೆಕ್ಟ್ ಆಗಿದೆ. ಇದು ಆಚೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಟೆಂಪ್ರೇಚರ್ ಇದೆ. ಇನ್ನು ಬೋಟ್ ಒಳಗಡೆ ಕೇಳಲೇಬೇಕಾ, ಒಳಗಡೆ ಇಂಜಿನ್ದು ಕಾದು 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 ಕೆಂಡ ಆಗ್ಬಿಟ್ಟಿರುತ್ತಲ್ಲ, ಅದನ್ನ ತಣ್ಣಗೆ ಮಾಡೋಕ್ಕೆ ಈ ಎಕ್ಸಾಸ್ಟ್ ಫ್ಯಾನ್ನ ಯೂಸ್ ಮಾಡ್ತಾರೆ. ಈ ಇಂಜಿನ್ ಆನ್ ಆಗಿಲ್ಲ, ಸುಮ್ಮನೆ ಅಲ್ಲಿ ಹೋಗಿದ್ದೆ. ಎಷ್ಟು ಬಿಸಿ ಇತ್ತು ಗೊತ್ತಾ, ಅದು ಸಿಕ್ಕಾಬಿಟ್ಟೆ ಬಿಸಿ ಇತ್ತು. ಇನ್ನು ಇಂಜಿನ್ ಏನಾದ್ರು ಸ್ಟಾರ್ಟ್ ಆಗಿ ಹೋಗ್ತಾ ಇದ್ರೆ, ರನ್ನಿಂಗಲ್ಲಿದ್ದರೆ ಇನ್ನೆಷ್ಟು ಬಿಸಿ ಇರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತು ಈ ಬೋಟು 80 ಅಡಿ ಇದೆ, ಇದು 80 ಫೀಟು. ಈ ಬೋಟ್ನ ಬೆಲೆ, ಹೊಸ ಬೋಟ್ನ ಬೆಲೆ 70 ಲಕ್ಷ ಆಗುತ್ತೆ. ಈ ಬೋಟ್ನ ಓನರ್ ಯಾರು ತೊಗೊಂಡಿದ್ದಾರೆ, ಅವ್ರು 45 ಲಕ್ಷಕ್ಕೆ ತೊಗೊಂಡ್ರಂತೆ. 5 ಲಕ್ಷ ಇವ್ರಿಗೆ ಕೊಟ್ಟಿದ್ದಾರೆ. ಇವರೆಲ್ಲ ನೀಟಾಗಿ ವೆಲ್ಡಿಂಗು, ಪೇಂಟಿಂಗು, ಟಿಂಕರಿಂಗು ಅದು ಇದು ಎಲ್ಲ ಮಾಡಿ ಕೊಡ್ತಾರೆ ವಾಪಸ್ಸು. ಅದಕ್ಕೆ 5 ಲಕ್ಷ ಆಗುತ್ತೆ, 50 ಲಕ್ಷ ಆಗುತ್ತೆ ಸೆಕೆಂಡ್ ಹ್ಯಾಂಡ್ ಬೋಟ್ನ ತೊಗೊಂಡ್ರೆ. ನೀವು ಬೇಕಾದ್ರೆ ನೋಡಿ ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ನ. ನಾನು ನಿಮ್ಗೆ ತೋರಿಸಿದ್ನಲ್ಲ ಆ 80 ಫೀಟ್ ಬೋಟು, ಅದನ್ನು ರೆಡಿಯಾಗೋಕ್ಕೆ 4 ತಿಂಗಳು ಬೇಕಾಗುತ್ತೆ. ಅದಕ್ಕೆ ಆ 4 ತಿಂಗಳು ಆದಮೇಲೆ ಈ ಬೋಟ್ ಹೆಂಗೆ ಕಾಣುತ್ತೆ ಗೊತ್ತಾ, ಹಂಗೆ ಕಾಣುತ್ತೆ ನೋಡಿ. ಅರ್ಧ ಬೋಟ್ ಫುಲ್ಲು ಇವ್ರ ಬಲೆನೇ ಇದೆ. 1, 2, 3, 4, 5, 6 ಬೇರೆ ಬೇರೆ ರೀತಿಯ ಬಲೆಗಳಿದೆ ಇಲ್ಲಿ ನೋಡಿ. ಇಲ್ಲಿ ಇಷ್ಟೊಂದು ದಾರ ಯಾವತ್ತಾದ್ರೂ ನೋಡಿದ್ದೀರಾ ನೂಲಿನಲ್ಲಿ? ಇಲ್ಲಿ ನೋಡಿ,